ಧಾರವಾಡ ಲೋಕಸಭಾ ಚುನಾವಣೆಯ ನಿನ್ನೆಯಷ್ಟೇ ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಎಲ್ಲ ಅಂದರೆ ಮತ ಕೇಂದ್ರಗಳಲ್ಲಿ ಇವಿಎಂ ಮಷೀನ್ಗಳು ಕೂಡ ಸದ್ಯಕ್ಕೆ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರತೆ ಅಂದರೆ ಭದ್ರವಾಗಿರುವಂಥದ್ದು. ಪ್ರಮುಖವಾಗಿ ನಾವು ಇರ್ತಕ್ಕಂಥದ್ದು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸ್ಟ್ರಾಂಗ್ ರೂಮ್ನಲ್ಲಿ ಈಗ ಏನಂತಂದರೆ ಸುಮಾರು 8 ವಿಧಾನಸಭಾ ಕ್ಷೇತ್ರಗಳ ಎಲ್ಲ ಇವಿಎಂ ಮಷೀನ್ಗಳು ಸದ್ಯ ಈಗ ಏನು ಭದ್ರತೆಯಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಪ್ರಭುರ ಸಮ್ಮುಖದಲ್ಲಿಯೇ ಈ ಲಾಕ್ ಅನ್ನು ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಒಂದು ವಿಧಾನಸಭೆಗೆ ಒಂದು ಸ್ಟ್ರಾಂಗ್ ರೂಮ್ ಅನ್ನು ಸ್ಥಾಪನೆ ಮಾಡಿರುವಂಥದ್ದು, ಜೊತೆಗೆ 13 ಕೋಟಿಗಳನ್ನು ಸದ್ಯ ನಿರ್ಮಾಣ ಮಾಡಿದ್ದಾರೆ. ರಾಜಕೀಯ ಪಕ್ಷಗಳ ಏಜೆಂಟರ ಸಮ್ಮುಖದಲ್ಲಿಯೇ ಕೂಡ ಸ್ಟ್ರಾಂಗ್ ರೂಮ್ ಅನ್ನು ಬಳಕೆ ಮಾಡಿರುವಂಥ ಅಂದರೆ ಲಾಕ್ ಮಾಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಏನಂತಂದರೆ ಅಂದರೆ ಪ್ರತಿದಿನ 3 ಶಿಫ್ಟ್ಗಳಲ್ಲಿ 24x7 ಇಲ್ಲಿ ಸಿಬ್ಬಂದಿಗಳು ಕೂಡ ಕೆಲಸ ಮಾಡ್ತಾರೆ. ಜೊತೆಗೆ ಈ ಒಂದು ಎಲ್ಲ 8 ಸ್ಟ್ರಾಂಗ್ ರೂಮ್ಗಳನ್ನು CCTVಲಿ ಅಳವಡಿಕೆ ಇರುತ್ತೆ, ಮತ್ತು ಜೊತೆಗೆ ಇಲ್ಲಿ ಸಂಬಂಧಪಟ್ಟಂಥ ಏಜೆಂಟ್ಗಳು ಕೂಡ ಈ ಒಂದು ಯಾವ ರೀತಿ ಭದ್ರತೆ ಇದೆ ಅನ್ನೋದನ್ನು ಕೂಡ ಮೊಬೈಲಲ್ಲಿ ಕೂಡ ನೋಡುವಂಥ ವ್ಯವಸ್ಥೆಯನ್ನು ಕೂಡ ಸದ್ಯ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಇಡೀ ಒಂದು ಕೃಷಿ ವಿಶ್ವವಿದ್ಯಾಲಯದ ಈ ಒಂದು ಸ್ಟ್ರಾಂಗ್ ರೂಮ್ಗಳಿದ್ದಾವೆ, ಸ್ಟ್ರಾಂಗ್ ರೂಮಲ್ಲಿ ಕೂಡ 13 ಕೋಟಿಗಳು ನಿರ್ಮಾಣ ಮಾಡಿರುವಂಥದ್ದು ಎಲ್ಲವನ್ನು ಕೂಡ ಸದ್ಯ ಲಾಕ್ ಅನ್ನು ಮಾಡ್ತಾ ಇದ್ದಾರೆ. ಚುನಾವಣಾಧಿಕಾರಿ ದಿವ್ಯಪ್ರಭು ಅವರ ಸಮ್ಮುಖದಲ್ಲಿಯೇ ಮತ್ತು ರೇಣುಕಾ ಸುಕುಮಾರ್ ಅಂದರೆ ಕಮಿಷನರ್ ಪೊಲೀಸ್ ಕಮಿಷನರ್ ಸಮ್ಮುಖದಲ್ಲಿ ಎಲ್ಲ ಕೊಠಡಿಗಳನ್ನು ಲಾಕ್ ಮಾಡ್ತಿರುವಂಥದ್ದು. ಮತ್ತು ಈ ಒಂದು ಕೊಠಡಿಗಳಿಗೆ ನಮ್ಮ ಎಡಭಾಗದಲ್ಲಿ ತೋರಿಸಿದ್ದೇವೆ, ಇದು ಪ್ಲೌಡ್ ಮುಖಾಂತರ ಸದ್ಯ ಎಲ್ಲ ಕೊಠಡಿಗಳನ್ನು ಲಾಕ್ ಮಾಡಿರುವಂಥದ್ದು. ಇಲ್ಲಿ ಕೂಡ ಏನಂತಂದರೆ ಸದ್ಯಕ್ಕೆ 3 ಶಿಫ್ಟ್ಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಕೆಲಸ ಮಾಡ್ತಾರೆ. ಜೂನ್ 4 ತಾರೀಕಿನವರೆಗೂ ಸುಮಾರು 25-26 ದಿನಗಳವರೆಗೆ ಕೂಡ ಇಲ್ಲಿ ಸಿಬ್ಬಂದಿಗಳು 24x7 ಕೆಲಸ ಮಾಡ್ತಾರೆ. ಇಲ್ಲಿ ಸದ್ಯಕ್ಕೆ ಯಾವ ರೀತಿ ಇದೆ ಅಂತಂದರೆ ಭದ್ರತೆ ಯಾವುದೇ ಒಂದು ಬೇರೆ ಯಾರು ಕೂಡ ಇಲ್ಲಿ ಒಳಗಡೆ ಬರುವಂಥ ಪ್ರವೇಶ ಕೂಡ ನಿರ್ಬಂಧನ ಮಾಡಲಾಗಿರುವಂಥದ್ದು. ಸದ್ಯ ಎಲ್ಲವೂ ಕೂಡ CCTVಲಿ ಅಳವಡಿಕೆಯಾಗಿದೆ. ಸುಮಾರು 25 ದಿನಗಳವರೆಗೆ ಅಂದರೆ ಜೂನ್ 4ರವರೆಗೆ ಕಂಪ್ಲೀಟ್ ಇವೆಲ್ಲವೂ ಕೂಡ ಏನಂತಂದರೆ ಭದ್ರತೆಯಲ್ಲಿ ಇರುತ್ತದೆ. ಜೊತೆಗೆ ಜೂನ್ 4ರವರೆಗೆ ಇಲ್ಲಿ ಯಾವ ರೀತಿ ಇದೆ ಅಂತಂದರೆ ಇಡೀ ಒಂದು ಸ್ಟ್ರಾಂಗ್ ರೂಮ್ಗಳು ಕಂಪ್ಲೀಟ್ ಎಲ್ಲವೂ CCTVಲಿ ಅಂದರೆ CCTV ಕೂಡ ದೃಶ್ಯ ಒಳಗೆ ಮುಖಾಂತರ ಇಲ್ಲಿ ಎಲ್ಲವೂ ಕೂಡ ಲಾಕ್ ಆಗಿರುತ್ತೆ. ಯಾರು ಕೂಡ ಇಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಇಲ್ಲಿ ಒಳಗಡೆ ಬರಬೇಕಂದ್ರೆ ಕೂಡ ಯಾವುದೂ ಪರ್ಮಿಷನ್ ಕೂಡ ಇರುವುದಿಲ್ಲ. ಸದ್ಯ ಎಲ್ಲ ಸ್ಟ್ರಾಂಗ್ ರೂಮ್ಗಳಲ್ಲಿ ಕೂಡ ಅಂದರೆ ಲಾಕ್ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಪರಮೇಶ್ವರ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.